ಯುವ ಸೆಟ್ ಅಲ್ಲಿ ಪಿಜೆಗೆ ಫೇಮಸ್ ಅಂತ ಸಪ್ತಮಿ ಅವರಿಂದ ತಿಳಿದು ಬಂದಿದೆ. ಈಗ ಒಂದು ಪಿಜೆ ಹೇಳಿ, ನಿಮ್ದೊಂದು ಕೋತಿ ಇತ್ತಲ್ಲ ಕೋತಿ ಜೋಕ್ ಹೇಳಿ ಬಾಸ್. ಅದು ನಾನೇ ಯಾಕೆ ಈ ಸಿನಿಮಾಗೆ ಲೀಡ್ ಆಗಿರ್ಬೇಕು, ಬರೀ ತಪ್ಪು ಉತ್ತರ ಹೇಳ್ಬೇಕು. ಲವ್ ಸ್ಟೋರಿಕಿನ ಇಟ್ಸ್ ಮೋರ್ ದನ್ ಅ ಕಪಲ್ ಸ್ಟೋರಿ. ಸೊ ಲವ್ ಸ್ಟೋರಿ ಹೇಳ್ಬೇಕು ಈಗ ಸರ್. ಲವ್ ಅಲ್ಲಿ ಕಪಲ್ ಅಲ್ಲ. ಯಾವ ಐದು ಕನ್ನಡ ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ಬೇಕು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಓಂ ಸರ್. ಓಂ ಅಂತೂ ಅದು ಆಗ್ತಾನೆ ಇದೆ. ಅಲ್ಲ, ಈಗ ಆಗಿರೋದು ಬೇಡ. ಆಗಿಲ್ದೇ ಇರೋ ಸಿನಿಮಾ ಯಾವ್ದು ರೀ ರಿಲೀಸ್ ಆದ್ರೆ ಚೆನ್ನಾಗಿರುತ್ತೆ? ಉಷ್ ಫಿಲಂ ನನಗೆ ನಿಮ್ಗೇನಾಗಿದೆ ಫಸ್ಟ್ ಫಿಲಮ್ ಎನರ್ಜಿ, ಒಳ್ಳೆ ಜಾಂಬಿ ತರ ಇದ್ರಿ ನೀವು. ಅಂದ್ರೆ ಅವ್ರು ನನ್ನ ಯಾವ ತರ ತೋರಿಸ್ಬೇಕು ಅನ್ನೋದು ಚೆನ್ನಾಗಿರುತ್ತೆ. ಸ್ವಸ್ತಿಕ್ ಟೂ ಮಾಡಕ್ ಹೇಳಿ ಸರ್ಗೆ. ಅಪ್ಪ ತಾತಿಂದು ನಿಮ್ಗೆ ಇಷ್ಟ ಆಗೋ ಐದು ಸಿನಿಮಾ ಹೆಸರು. ಬಲೇ ಇದಾರಪ್ಪ ಮೆಟ್ರೋ ಸಾಗರ್. ಸೆಲ್ಫ್ ಸರ್ವಿಸ್ ವಿತ್ ಮೆಟ್ರೋ ಸಾಗರ್. ಇವತ್ತು ಆಂಕರ್ ಇಲ್ಲ ಗುರು, ನಾನು ನೀವೇ. ಸೊ ನಿಮ್ಗೆ ನಾವು ಕ್ವಶನ್ ಕೇಳೋದು, ನಮಗ್ ನೀವು ಕ್ವಶನ್ ಕೇಳೋದು. ಒಂಥರ ಕಾರ್ಡ್ ಇಟ್ಟಿದ್ದಾರೆ, ವಿಚಿತ್ರವಾಗಿದೆ. ನಿಮ್ಗೊಂದು ಆರು ಕ್ವಶನ್ ಇದೆಯಂತೆ, ನನಗೊಂದು ಐದು ಕ್ವಶನ್ ಇದೆಯಂತೆ. ಸೊ ಫಸ್ಟ್ ನಾನೇ ಸ್ಟಾರ್ಟ್ ಮಾಡ್ತೀನಿ. ಶುರು ಮಾಡಿ ಸರ್. ಸೊ ಯಾವ ಥರ ಇದು ವರ್ಕೌಟ್ ಆಗತ್ತೆ ನೋಡೋಣ. ದ ಮೋಸ್ಟ್ ಪರ್ಫೆಕ್ಟ್ ಲವ್ ಸ್ಟೋರಿ ನೀವು ನೋಡಿರೋದು ಸಿನಿಮಾಲಿ ಯಾವುದು? ಅಂದರೆ ಇನ್ ಜನರಲ್ ಸಿನಿಮಾಗಳಲ್ಲಿ ನೀವು ನೋಡಿರೋಂಥ ಬೆಸ್ಟ್ ಲವ್ ಸ್ಟೋರಿ ಯಾವುದು, ಅಥವಾ ಪರ್ಫೆಕ್ಟ್ ಲವ್ ಸ್ಟೋರಿ ಯಾವುದು ಅಂತ ಕೇಳಿದ್ದಾರೆ. ಪರ್ಫೆಕ್ಟ್ ಲವ್ ಸ್ಟೋರಿ ನನಗೆ ಲವ್ ಸ್ಟೋರಿಯಲ್ಲಿ ತುಂಬ ಇಷ್ಟ ಆಗಿದ್ದ ಸಿನಿಮಾ ಹಾಲು ಜೇನು. ಅದು ಲವ್ ಸ್ಟೋರಿಕಿನ ಇಟ್ಸ್ ಮೋರ್ ದನ್ ಅ ಕಪಲ್ ಸ್ಟೋರಿ. ಹೌದು. ಸೊ ಲವ್ ಸ್ಟೋರಿ ಹೇಳ್ಬೇಕು ಈಗ. ಲವ್ ಸ್ಟೋರಿ, ಇವರು ಲವ್ ಸ್ಟೋರಿ ಹೇಳಿದ್ರೆ ಕಪಲ್ ಸ್ಟೋರಿ ಹೇಳಿದ್ರೆ ಅದು ಸರ್ ಲವ್ ಅಲ್ಲಿ ಕಪಲ್ ಅಲ್ವಾ ಸರ್? ಕಪಲ್ ಅಲ್ಲಿ ಲವ್ ಇರುತ್ತೆ, ಬಟ್ ಅವ್ರು ಬರೀ ಪರ್ಟಿಕ್ಯುಲರ್ ಲವ್ ಸ್ಟೋರಿ ಕೇಳಿದಾರಲ್ಲ. ಯಾಕೋ ಓಂ ಸಿನಿಮಾ ನಾಪ್ಕ ಬಂತು ಸರ್. ಒಳ್ಳೆ ಲವ್ ಸ್ಟೋರಿ, ಒಳ್ಳೆ ಒಂಥರ ತುಂಬಾ ಇಂಟೆನ್ಸ್ ಲವ್ ಸ್ಟೋರಿ. ಅದ ಸೀರೆ ಸುಟ್ಟಾಕೋದು, ಸೀರೆ ಸುಟ್ಟಾಕೋದು, ಹಿಂಸೆ ಮಾಡ್ಲವ್. ಅದೇ ಹೆಂಗಂದ್ರೆ ಐ ಲವ್ ಯು, ಯು ಮಸ್ಟ್ ಲವ್ ಮಿ. ಸೊ ಇದಕ್ಕೆ ಹುಡುಗರಿಗೆ ಯಾವ ನಿಬಂಧನೆಗಳು ಇಲ್ಲ. ನಾನಿನ್ ಲವ್ ಮಾಡ್ತೀನಿ, ನೀನ್ ನನ್ ಲವ್ ಮಾಡಬೇಕು. ಒಂಥರ ಬ್ಯೂಟಿಫುಲ್ ಆಗಿದೆ. ಒಂಥರ ಶಿವಣ್ಣಂದು ಆ ರೇಜ್, ಆ ಮ್ಯಾಡ್ನೆಸ್ ಲವ್ ಅಲ್ಲಿ. ಆ ಹೋಲಿ ನೋಡಿ, ನಿನ್ನೆ ನಾನು ಹೋಲಿ ದಿನ ಪೂರ್ತಿ ನನ್ಗೆ ಆ ಸೀನೆ ಇದೆ ತಲೆಯಲ್ಲಿ. ಬಂದವರು ಮನೇಲಿ ಫಸ್ಟ್ ಬಂದು ಹೋಲಿ ಹಾಕ್ಬೇಕು, ಹೋಲಿ ಹಾಕೋದು. ಬ್ಯೂಟಿಫುಲ್ ಲವ್ ಸ್ಟೋರಿ. ಅಂಡ್ ಉಪ್ಪಿ ಸರ್ಗು ಅಂದ್ರೆ ಆ ತರ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಲವ್ ಸ್ಟೋರಿ ಕೂರಿಸಿದ್ರು, ಮ್ಯಾಜಿಕಲ್ ಮ್ಯಾಜಿಕ್ ನಿಜ ಸರ್. ಸೊ ಉಪ್ಪಿ ಸರ್ಗು, ಹಂಸಲೇಖ ಸರ್ಗು, ಮತ್ತೆ ನಮ್ಮ ಶಿವಣ್ಣಂಗು, ಅಂದ್ರೆ ನಮ್ಗೆ ಅಂತ ಒಂದು ಒಳ್ಳೆ ಮೆಮರೀಸ್ ಕೊಟ್ಟಿರೋದಕ್ಕೆ ವಿ ಶುಡ್ ಥ್ಯಾಂಕ್ ದೆಮ್. ಖಂಡಿತ. ಎಸ್ಪೆಷಲಿ ನನಗೆ ಹರಿ ಸರ್ ಹೇಳೋರು ಯಾವಾಗಲೂ ನಾವು ರಾಮಾಚಾರ್ಯ ರಾಜ್ಕುಮಾರ್ ಮಾಡುವಾಗ ಆ ಓಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಡೆಯುವಾಗಲೇ ಹಂಸಲೇಖ ಅವ್ರು ಅಷ್ಟು ಖುಷಿ ಆಗಿದ್ರಂತೆ, ಏನೋ ಡಿಫ್ರೆಂಟ್ ಆಗಿ ಮಾಡಿದ್ರು. ಸೊ ಅಪ್ಪ ರೀ ರೆಕಾರ್ಡಿಂಗ್ ಅದೆಲ್ಲ ಇವತ್ತಿಗೂ ಕೇಳಿದ್ರು. 550 ಸಲ ರೀ ರಿಲೀಸ್ ಆಗಿ ಹಿಟ್ ಆಗಿರೋ ಭಾರತದ ಏಕೈಕ ಲವ್ ಸ್ಟೋರಿ ನೀವು ಹೇಳಿದ್ದೇನೆ. ಪಕ್ಕ. ವಾಟ್ ಇಸ್ ಪರ್ಫೆಕ್ಟ್ ಸಿನಿಮಾ ಅಕಾರ್ಡಿಂಗ್ ಟು ಸಿನಿಮಾ? ಅಂದ್ರೆ ಪರ್ಫೆಕ್ಟ್ ಸಿನಿಮಾ ಅಂದ್ರೆ ಹೆಂಗ್ ಹೇಳ್ತೀರಾ? ಇದು ಈ ತರ ಸಿನಿಮಾನೇ ಇದು ಪರ್ಫೆಕ್ಟ್. ಈಗ ಏನಾಗತ್ತೆ, ಅವರವರ ಭಾವಕ್ಕೆ ಅವರವರ ಭಕ್ತಿ ಅಂದಂಗೆ ಅವರವ್ರ ನೋಟಕ್ಕೆ ಅದು. ಈಗ ನಿಮಗೆ ಇಷ್ಟ ಆಗಿದ್ದ ಸಿನಿಮಾ ನನಗೆ ಇಷ್ಟ ಆಗಲೇಬೇಕು ಅನ್ನೋದಿಲ್ಲ, ನನಗೆ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗಲೇಬೇಕು ಅನ್ನೋದಿಲ್ಲ. ಸೊ ಪರ್ಫೆಕ್ಟ್ ಸಿನಿಮಾ ಏನಂದರೆ, ಈಗ ಒಂದು ಟೆಕ್ನಿಕಲಿ ನೋಡೋದಾದರೆ ನೀವು ಹಾಲಿವುಡಲ್ಲಿ ಹೇಳ್ತಾರೆ ಇನ್ಸ್ಟಿಟ್ಯೂಟ್ ಮೇಕಿಂಗ್ ಅಂತ. ಸೆಟ್ ಆಫ್ ರೂಲ್ಸ್. ಸೊ ಒಂದು ವೈಡ್, ಮಿಡ್, ಕ್ಲೋಸ್, ಆ ಥರ ಇನ್ಸ್ಟಿಟ್ಯೂಟ್ ಮೇಕಿಂಗ್ ಅಂತ ಹೋಗ್ತಾರೆ. ಫೆಸ್ಟಿವಲ್ಸಲ್ಲಿ, ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಕೆಲವು ಬೋರ್ಡ್ಗಳಲ್ಲಿ ಸಿನಿಮಾ ಥ್ರೂ ಆಗಬೇಕಾದ್ರೆ ಆ ಪರ್ಫೆಕ್ಷನ್ ಕೇಳ್ತಾರೆ. ಇನ್ನು ನಮ್ಮ ಜನ ಕೇಳೋ ಪರ್ಫೆಕ್ಷನ್ ಬಂದು ಸ್ಕ್ರೀನಲ್ಲಿ ಅವ್ರ ಟೈಮ್ಗೆ ಅವ್ರ ಸಮಯಕ್ಕೆ ನಾವು ಕರೆಕ್ಟಾಗಿದ್ದೀವ ಅನ್ನೋದು ಅವ್ರು ಕೇಳೋ ಪರ್ಫೆಕ್ಷನ್ನು. ಸೊ ಈ ಪರ್ಫೆಕ್ಟ್ ಸಿನಿಮಾ ಅನ್ನೋದು ಬರೋದು ಕಷ್ಟ, ಅಂದರೆ ಅದನ್ನು ಇಡೀ ಜಗತ್ತು ಒಪ್ಪೋದು ಕಷ್ಟ. ಇದು ಪರ್ಫೆಕ್ಟ್ ಸಿನಿಮಾ, ಇದೇ ಪರ್ಫೆಕ್ಟ್ ಸಿನಿಮಾ ಅನ್ನೋದು. ಸೊ ಸಿನಿಮಾದಲ್ಲಿ ಪರ್ಫೆಕ್ಷನ್ನ ಹುಡುಕ್ತಾ ಹೋಗ್ಬೇಕು ಹೊರತು ಪರ್ಫೆಕ್ಟಾಗಿ ಒಂದು ಸಿನಿಮಾ ಇರುತ್ತೆ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ, ಅದು ಚೇಂಜ್ ಆಗ್ತಾನೇ ಇರುತ್ತೆ, ಟ್ರೆಂಡ್ ಬದಲಾಗ್ತಾ ಇರುತ್ತೆ. ಸೊ ಪರ್ಫೆಕ್ಟ್ ಸಿನಿಮಾ ಇಸ್ ವಾಟ್ ಆ ಕ್ಷಣಕ್ಕೆ ಆ ಕಾಲಘಟ್ಟಕ್ಕೆ ಜನ ಏನ್ ಕೇಳ್ತಾರೆ ಅದನ್ನ ಕೊಡೋದು, ಅದೇ ಪರ್ಫೆಕ್ಟ್ ಸಿನಿಮಾ ಅನ್ಸುತ್ತೆ ನನಗೆ. ಸೊ ಮೂರು ಜನಕ್ಕೆ ಗೊತ್ತಿಲ್ಲದಿರೋ ಫ್ಯಾಕ್ಟ್ಸ್ ಏನು ಯುವ ಬಗ್ಗೆ ಅಂತ? ಯುವ ಚಿತ್ರದ ಬಗ್ಗೆ, ನನ್ನ ಬಗ್ಗೆ, ಯುವ ಚಿತ್ರದ ಬಗ್ಗೆ. ಅದು ನಮಗ್ ಗೊತ್ತಿಲ್ದಿರೋ ಒಂದು ವಿಷಯ, ಇವತ್ತು ಆಂಕರ್ ಬರಲ್ಲ, ನಮಗ್ ಗೊತ್ತಿರಲಿಲ್ಲ. ಸೊ ಜನಕ್ ಗೊತ್ತಿಲ್ದಿರೋ ಮೂರು ವಿಷಯ ಏನಂತೆ? ಗೊತ್ತಿಲ್ದಿರೋ ವಿಷಯ ಎರಡು ಹಾಡಿದೆ, ಇನ್ನು ನಾವು ಬಿಡದೇ ಇರೋ ಎರಡು ಹಾಡಿದೆ. ಅದ್ಭುತ. ಸೊ ಅದು ಸಿನಿಮಾ ರಿಲೀಸ್ ಆದ ನಂತರ ಆ ಹಾಡು ಬರುತ್ತೆ. ಅಂಡ್ ಅದರಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಒಂದಿದೆ, ನನ್ನ ಫೇವ್ರೆಟ್ ಸಾಂಗ್ ಇನ್ನೂ ಬಂದಿಲ್ಲ. ಆ ಹಾಡು ಹೆಸರು ಬಾನದಾರಿಯಲ್ಲಿ ಅಂತ. ಆ ಹಾಡನ್ನ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ನೋಡ್ಬೋದು. ಇನ್ನೊಂದು ವಿಷಯ ಅಂದರೆ, ಫಿಲ್ಮಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಎಲಿಮೆಂಟ್ನ ನಾವು ಮುಚ್ಚಿಟ್ಟಿದ್ದೀವಿ.
ಅದು ಕೆಲವರು ಟ್ರೇಲರ್ ನೋಡಿದಾಗಲೂ ಅನಿಸಿರ್ಬೋದು, ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಸುಮಾರು, ಅಂದರೆ ಇಡೀ ಸಿನಿಮಾಲಿ ಆ ಕ್ಯಾರೆಕ್ಟರ್ಗೆ ಒಂದು ಡ್ರೈವಿಂಗ್ ಫೋರ್ಸ್ ಇರುತ್ತೆ, ಒಂದು ಹಿಡನ್ ಸ್ಟೋರಿ ಇರುತ್ತೆ. ಆ ಸ್ಟೋರಿ ಏನು ಅಂತ ಅದು ನೀವು ಸಿನಿಮಾ ನೋಡಿದಾಗಲೇ ನಿಮಗೂ ಅರ್ಥ ಆಗುತ್ತೆ. ಓಕೆ, ಯುವ ಮಾಡೋಕ್ಕೆ ಆ ಸ್ಟ್ರೈಕಿಂಗ್ ಫ್ಯಾಕ್ಟರ್ ಏನು ಸರ್? ನೀಡ್ ಆಫ್ ದಿ ಆರ್, ಅನಿವಾರ್ಯತೆ. ಅನಿವಾರ್ಯತೆ ಇನ್ ಸೆನ್ಸ್ ಸರ್ವೈವಲ್ಗೆ ಸಿನಿಮಾ ಮಾಡಿದ್ದೀವಿ ಅಂತಲ್ಲ. ಈ ಈ ಕಥೆಯ ನೀಡ್ ಇತ್ತು ಮತ್ತು ನಿಮ್ಮ ಒಂದು ಎಂಟ್ರಿನೂ ಇತ್ತು. ಸೊ ಹೊಸ ನಟರುಗಳ ಅವಶ್ಯಕತೆ ಇಂಡಸ್ಟ್ರಿಗೆ ತುಂಬ ಇದೆ, ವ್ಯಾಕ್ಯೂಮ್ ತುಂಬ ಇದೆ. ಪ್ರಾಬ್ಲಿ ನನಗೆ ತುಂಬ ಸ್ಟ್ರೈಕ್ ಆಗಿದ್ದು ದಿಸ್ ಫಿಲಮ್ ವಿ ಶುಡ್ ಡೂ ಅಂತ, ಒಂದು ಇಟ್ ಈಸ್ ಯು ಆ್ಯಂಡ್ ಅನದರ್ ಇಸ್ ಸ್ಕ್ರಿಪ್ಟ್. ಸೊ ಸ್ಟ್ರೈಕಿಂಗ್ ಫ್ಯಾಕ್ಟರ್ ಈಸ್ ದ ಕಂಟೆಂಟ್ ಆ್ಯಂಡ್ ದ ಹೀರೋ ಬೋತ್. ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಕಂಟೆಂಟ್ಗೆ ಸರ್. ಥ್ಯಾಂಕ್ ಯು. ಯಾವ ಐದು ಕನ್ನಡ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಬೇಕು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಓಂ ಸರ್. ಓಂ ಅಂತೂ ಅದು ಆಗ್ತಾನೆ ಇದೆ, ಅದು ಅಲ್ಲ ಈಗ ಆಗಿರೋದು ಬೇಡ. ಆಗಿಲ್ಲದೆ ಇರೋ ಸಿನಿಮಾ ಯಾವ್ದು ರೀ ರಿಲೀಸ್ ಆದರೆ ಚೆನ್ನಾಗಿರುತ್ತೆ? ಅಪ್ಪು ಸಿನಿಮಾ ಸರ್. ಅದು ನೆಕ್ಸ್ಟ್ ಇಯರ್ ಆಗುತ್ತೆ. ನೆಕ್ಸ್ಟ್ ಇಯರ್ ಆಗಬೇಕು, ಅದನ್ನು ಖಂಡಿತ ನಾವೆಲ್ಲರೂ ಒಟ್ಟಿಗೆ ನೋಡ್ಲಿ. ಎಸ್, ನಾನು 2002 April 26 ನಂಗೆ ನೆನಪಿದೆ ಇನ್ನು. ಫಸ್ಟ್ ಡೇ ಮಾರ್ನಿಂಗ್ ಶೋ ಐ ಹವ್ ಸೀನ್ ಇನ್ ಸಂತೋಷ್ ಥಿಯೇಟರ್. ಸೂಪರ್. ಸೊ ಇವತ್ತು ಕಾಕತಾಳಿಯ ನೋಡಿ, ಸಂತೋಷ್ ಥಿಯೇಟರಲ್ಲಿ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಿದೆ. ಸೊ ಅಪ್ಪು ಇಸ್ ಒನ್. ಎಸ್, ಅಪ್ಪು ಆಗಬೇಕು ಸರ್. ಆಮೇಲೆ ನನಗೆ ಸ್ವಸ್ತಿಕ್ ಸಿನಿಮಾನ ಮತ್ತೆ ನೋಡಬೇಕು ಥಿಯೇಟರಲ್ಲಿ, ಸಖತ್ ಆಸೆ ಇದೆ ಸರ್. ಅಂದರೆ ಆ ಎಫೆಕ್ಟ್ಸು, ಇವಾಗ ಒಂಚೂರು ಎಲ್ಲ ಡೀಟೇಲ್ಸ್ ಗೀಟೇಲ್ಸ್ ಎಲ್ಲ ಮತ್ತೆ ಮಿಕ್ಸಿಂಗ್ ಎಲ್ಲ ಮಾಡಿ ಗ್ರೇಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಸಿನಿಮಾ ಅಂತ. ಜೋಗಿ ಸಿನಿಮಾ ನೋಡೋಕ್ಕೆ ಸಖತ್ ಆಸೆ. ಓಕೆ, ಡೆಫಿನೆಟ್ಲಿ ಮಯೂರ ಸಿನಿಮಾ ಸರ್. ಮಯೂರ, ಮಯೂರ ರಿಲೀಸ್ ಆಗಿತ್ತು. ಮಯೂರ ನನಗೆ ಪೌರಾಣಿಕ ಸಿನಿಮಾ ಅಂದ್ರೆ ಜಾಸ್ತಿ ಇಷ್ಟ ಸರ್. ಮತ್ತೆ ಬಬ್ರು ಆನ ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಸೊ ಐದು ಸಿನಿಮಾ. ಸೊ ಇಷ್ಟು ರಿಲೀಸ್ ಆಗ್ಬೇಕು. ಇದು ಬಿಟ್ಟು ನಿಮ್ಗೆ ಯಾವ್ದಾರು ಒಂದ್ ಸಿನಿಮಾ ಹೇಳ್ಬೇಕಂದ್ರೆ? ನನಗೆ ಐ ವಾಸ್ ಈಗರ್ಲಿ ವೈಟಿಂಗ್, ನನ್ನ ನಾಗರ ಹೋಗಿತ್ತು, ನಾನು ರಾಮಾಚಾರಿ ಮಾಡ್ಬಿಟ್ಟಿದ್ನಲ್ಲ, ಮತ್ತೆ ಆ ಸಿನಿಮಾ ನೋಡ್ಬೇಕಂತಿದ್ದು. ಅದು ನಮ್ಮ ಬಾಲಾಜಿ ಅವರು ಅದ್ಭುತವಾಗಿ ಅದನ್ನ ತೆರೆಗೆ ತಂದರು. ಸೊ ಅದನ್ನ ನೋಡಿ ಎಂಜಾಯ್ ಮಾಡಿದೆ. ಸೊ ನನಗೆ ಇನ್ನೊಂದು ಸಿನಿಮಾ ಆಸೆ ಇರೋದು ಗಂಧದ ಗುಡಿ, ವಿತ್ ಎಫೆಕ್ಟ್ಸ್, ವಿತ್ ಅಟ್ಮಾಸ್, ಆ ಫೀಲಲ್ಲಿ ಅವತ್ತಿಗೆ ಅದು ಅದ್ಭುತ ಸೌಂಡ್ ರೆಕಾರ್ಡ್ ಮಾಡಿದಂಥ ಸಿನಿಮಾ, ಅದೊಂದು ನೋಡಬೇಕಂತ ಆಸೆ ಇದೆ. ಮತ್ತು ನಾಗರ ಹೊಳೆ, ನಮ್ಮ ಸಿಂಗ್ ಬಾಬು ಸರ್ದು ಅಡ್ವೆಂಚರ್ ಫಿಲಮ್, ಅದೊಂದು ನೋಡಬೇಕಂತ ನನಗೆ ಭಾಳ ಆಸೆ ಇದೆ. ಉಷ್ ಫಿಲಮ್ ನನಗೆ ಅದೊಂದು. ಮತ್ತೆ ನನಗೆ ಯು ಐ ಮುಂಚೆ ಉಪ್ಪಿ ಸರ್ದು ಉಪೇಂದ್ರ ರೀ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಅದೊಂದ್ಸತಿ ಕಾವೇರಿ ಥಿಯೇಟರ್ ಅಲ್ಲಿ ನೋಡಿದ್ದೆ ನಾನು. ಮತ್ತೆ ಆ ನಾಸ್ಟಾಲಜಿಕ್ ಮೂಮೆಂಟ್ 7th ನಾನು 7ನೇ ಕ್ಲಾಸ್ ಅಲ್ಲಿ ಇದ್ದಾಗ ನೋಡಿದ್ದು. ಸೊ ಮತ್ತೆ ಈಗ ಯೂಟ್ಯೂಬ್ ಅಲ್ಲಿ ಒಂದು 50 ಸಲ ನೋಡ್ಬಿಟ್ಟಿದೀನಿ. ಸೊ ಮತ್ತೆ ಅದೊಂದು ಸಲ ರಿಲೀಸ್ ಆಗ್ಬೇಕಂತ ನಂಗೆ ಆಸೆ ಇದೆ ಸರ್. ಒಳ್ಳೆ ಐಡಿಯಾ ಕೊಟ್ರಿ ಸರ್. ಉಪ್ಪಿ ಸರ್ ನೋಡಿ ಮಾಡಿ ಸರ್ ರೀ ರಿಲೀಸ್. ಉಪ್ಪಿ ಸರ್ ಯು ಐ ರಿಲೀಸ್ ಮುಂಚೆ ಉಪೇಂದ್ರನ ಸರ್, ನೀವು ಮಾಡಿರೋ ಮೊದಲನೇ ಸಿನಿಮಾ ಇಂದ ಇಲ್ಲಿ ಯುವ ತನಕ ಸಿನಿಮಾ ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಅಥವಾ ಓವರ್ಆಲ್ ಸಿನಿಮಾಲಿ ಏನು ಚೇಂಜ್ ಆಗಿದೆ ಅನ್ಸುತ್ತೆ? ಸಿನಿಮಾನ ಮಾಡೋ ರೀತಿ ನೋಡೋ ರೀತಿ ಎರಡೂ ಬದಲಾಗಿದೆ. ಸೊ ಬದಲಾವಣೆ ಜಗತ್ತಿನ ನಿಯಮ, ಅದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು. ಯಾವುದು ಎಲ್ಲವೂ ಟೆಂಪರರಿ, ಚೇಂಜ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಪರ್ಮನೆಂಟ್ ಅಂತ. ಎಲ್ಲವೂ ಬದಲಾಗ್ತಾ ಇರುತ್ತೆ, ಆ ಬದಲಾವಣೆಗೆ ನಾವು ಅಡಾಪ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಸೊ ನೋಡೋ ರೀತಿ ಮಾಡೋ ರೀತಿ, ಯಾಕಂದರೆ ನೀವು ಮಾಡೋ ರೀತಿ ಚೇಂಜ್ ಮಾಡಿದಾಗ ಎಷ್ಟೋ ಸಲ ನೋಡೋ ರೀತಿ ಚೇಂಜ್ ಆಗುತ್ತೆ. ನೋಡೋ ರೀತಿ ಚೇಂಜ್ ಆದಾಗ ನಾವು ಮಾಡೋ ರೀತಿ ಚೇಂಜ್ ಮಾಡಬೇಕು. 10 ವರ್ಷ ಸರ್, 10 ವರ್ಷದಲ್ಲಿ ಎಷ್ಟು ಬದಲಾವಣೆ. 10 ವರ್ಷದಲ್ಲಿ ನೋಡಿ, ಎಕ್ಸಾಂಪಲ್ ಒಂದು ಚಿಕ್ಕದು ಹೇಳ್ತೀನಿ. ರಾಮಾಚಾರಿ ನಾವು ರಾಜ್ಕುಮಾರ ಮಾಡಿದಾಗ OTT ಅನ್ನೋದೇ ಇರಲಿಲ್ಲ. ಸೊ ನಮಗೆ ಸನ್ ನೆಕ್ಸ್ಟಲ್ಲಿ 75 ಡೇಸ್ ಹೌದು, ರಾಮಾಚಾರಿ ಫಸ್ಟ್ ಫಿಲಮ್ ಅದು ನೆಗೆಟಿವ್ ಅಲ್ಲಿ ಮಾಡಿದ್ ನಾವು, ಎರಡನೇ ಸಿನಿಮಾ ಡಿಜಿಟಲ್. ಆಮೇಲೆ ಅವತ್ತು OTT ಇಲ್ಲ, ಸಡನ್ ಆಗಿ ಯುವರತ್ನಾಗ ನಾ ಬರೋ ಅಷ್ಟರಲ್ಲಿ OTT ಬೂಮು. ಮುಂಚೆ 2 ವರ್ಷಕ್ಕೆ ಟ್ರೆಂಡ್ ಚೇಂಜ್ ಆಗೋದು, ಈಗ 6 ತಿಂಗಳಿಗೆ ಚೇಂಜ್ ಆಗ್ತದೆ. ಸೊ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಯಾಕಂದರೆ ನಾವು ಮಾಡೋ ರೀತಿ ಚೇಂಜ್ ಮಾಡಿಲ್ಲ ಅಂದರೆ ಜನ ನೋಡೋ ರೀತಿ ಚೇಂಜ್ ಮಾಡ್ತಾರೆ. ಸೊ ಮಾಡೋ ರೀತಿ ನೋಡೋ ರೀತಿ ಎರಡೂ ಬದಲಾಗ್ತಾನೆ ಇರುತ್ತೆ. ಸೂಪರ್. ಎಸ್, 5 ಡೈರೆಕ್ಟರ್ಸ್ ಯು ವಾಂಟ್ ಟು ವರ್ಕ್ ವಿತ್, ವೈ? ಸರ್ ಡೆಫಿನೆಟ್ಲಿ ನಿಮ್ ಜೊತೆ ಅಂತೂ 100% ಅಫ್ಕೋರ್ಸ್. ಇದಾಯ್ತು, ನೆಕ್ಸ್ಟ್ ಅಲ್ವಾ ಸರ್, ನಿಮ್ಮ ಹೆಸರು ಇರಲೇಬೇಕು.
ಯಾಕಂದ್ರೆ ನಿಮ್ ಜೊತೆ ನಾನು ಹೇಳ್ತೀನಿ, ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದ್ರೆ ಮಜಾ ಅಂದ್ರೆ ಮಜಾ. ಹೆಂಗ್ ಎಂಜಾಯ್ ಮಾಡ್ತೀರಾ ಅಂದ್ರೆ, ಅಫ್ಕೋರ್ಸ್ ಶೂಟಿಂಗ್ ಆ ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಯಾವತ್ ಶೂಟಿಂಗ್ ಇಲ್ಲ ಅಂದ್ರೆ ಬೇಜಾರ್ ಸರ್. ಅದೇ ನಾನು ನೀವು ಎಷ್ಟೋ ಸಲ ಅಯ್ಯೋ ಯಾಕೆ ಸರ್ ಬ್ರೇಕ್ ಕೊಟ್ಟರೆ, ಇದು ಎಲ್ಲ ನೈಟ್ ಆ್ಯಂಡ್ ಡೇ ರುಬ್ಬಿಸ್ಕೊಂಡು ಎಗರೋಗ್ಬಿಟ್ಟಿದ್ದಾರೆ, ಒಂದು ಎರಡು ದಿನ ಬಿಡೋಣ ಅಂತ ಹೇಳ್ತಿದ್ದೆ ನಾನು ಅಷ್ಟೇ. ಬಟ್ ನಿಮಗೇನಾಗಿದೆ, ಫಸ್ಟ್ ಫಿಲಮ್ಮು ಎನರ್ಜಿ ಒಳ್ಳೆ ಜಾಂಬಿ ಥರ ಇದ್ರಿ ನೀವು. ನಿಮಗೆ 12 ಗಂಟೆ 2 ಗಂಟೆ ಮುಗಿಸ್ ಕಳಿಸಿದ್ರು, ಬೆಳಗ್ಗೆ 6 ಗಂಟೆಗೆ ಬಂದರೂ ಬರ್ತಿದ್ರಿ. ಸೊ ಅದಟ್ ಆ ಎನರ್ಜಿ ತುಂಬ ಚೆನ್ನಾಗಿದೆ, ಅದು ಹಿಂಗೆ ಕಂಟಿನ್ಯೂ ಮಾಡಿ. ಸೆಕೆಂಡ್ ಡೈರೆಕ್ಟರ್ ಪ್ರಶಾಂತ್ ಸರ್ ಜೊತೆ ಕೆಲಸ ಮಾಡ್ಕೋಸ್. ಅವ್ರು ತೋರಿಸೋ ಸ್ಟೈಲ್ ಆಫ್ ಫಿಲಮ್ಸ್, ವಂಡರ್ಫುಲ್. ಅವ್ರು ತೋರಿಸೋ ಕ್ಯಾರೆಕ್ಟರೈಸೇಷನ್ ಮೇಲೆ ನಾನು ಕೆಲಸ ಮಾಡೋದು ಸಖತ್ ಇಷ್ಟ. ವೆರಿ ನೈಸ್. ಅಂಡ್ ನರ್ತನ್ ಅವ್ರ ಜೊತೆ ತುಂಬಾ ಇಷ್ಟ. ವೆರಿ ನೈಸ್. ಮಫ್ತಿ ಒನ್ ಆಫ್ ಮೈ ಫೇವರೇಟ್ ಫಿಲಮ್, ಈವನ್ ಮೈನ್. ಅದು ಎರಡು ಆರ್ಟಿಸ್ಟ್ ನ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಕತೆ ಮಾಡಿದ್ದಾರೆ. ಅದರಲ್ಲೂ ಐ ವಾಸ್ ಬ್ಲೋನ್ ಅವೇ ವೆನ್ ಶಿವಣ್ಣ ಇಂಟ್ರೊಡಕ್ಷನ್ ಹ್ಯಾಪನ್. ಇಟ್ಸ್ ಅ ಕ್ಲಾಸಿಕ್ ಪ್ರೆಸೆಂಟೇಷನ್. ನಾನು ನರ್ತನ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಮುಂಚೆ ತುಂಬ ಮಾತಾಡ್ತಿದ್ವಿ, ಈಗ ಪ್ರಾಬ್ಲಿ ಒಂದು ಅವ್ರು ತೆಲುಗು ಹೋದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಸ್ಟಿಲ್ ವಿ ಸ್ಪೋಕ್ ಲೈಕ್ 3-4 ಮಂತ್ಸ್ ಆಗೋ. ಸೊ ವಂಡರ್ಫುಲ್ ಪರ್ಸನ್, ಆಸ್ ವಿ ಬೋತ್ ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ಜನನೇ ಬಯರ್ತಿರಣಿ. ಐ ಆಮ್ ಹ್ಯಾಪಿ ಆಗಸ್ಟ್ 15 ನನ್ನ ಬರ್ತ್ಡೇ ದಿನ ರಿಲೀಸ್ ಆಗ್ತಿದೆ. ಸೂಪರ್. ಯಸ್, ವಿ ವಿಲ್ ಸೆಲೆಬ್ರೇಟ್ ಇನ್ ಥಿಯೇಟರ್ಸ್. ನನ್ನ ಫೇವ್ರೇಟ್ ಡೈರೆಕ್ಟರ್ ಡೆಫಿನೆಟ್ಲಿ ಸರ್, ಪ್ರತಿಯೊಬ್ಬರಿಗೂ ಉಪ್ಪಿ ಸರ್. ಅದ್ಭುತ. ಉಪ್ಪಿ ಸರ್ ಜೊತೆ ಯಾಕಂದ್ರೆ ಅವ್ರು ಯೋಚನೆ ಮಾಡೋ ರೀತಿ, ಅವ್ರು ಮಾಡೋ ಸ್ಕ್ರಿಪ್ಟು, ಅವ್ರ ಕಥೆಲಿ ಹಾಕೋ ಇಂಪಾರ್ಟೆನ್ಸು, ಅಂದ್ರೆ ಅವ್ರು ನನ್ನನ್ನ ಯಾವ ತರ ತೋರಿಸ್ಬೇಕು ಅನ್ನೋದು ಸಖತ್ ಚೆನ್ನಾಗಿರುತ್ತೆ. ಸ್ವಸ್ತಿಕ್ 2 ಮಾಡಕ್ ಹೇಳಿ ಉಪ್ಪಿ ಸರ್ಗೆ. ಸ್ವಸ್ತಿಕ್ 2 ಏನಾದ್ರು ಮಾಡ್ಬೋದು ಸರ್, ಆ ಕಾನ್ಸೆಪ್ಟ್ ಇಟ್ಕೊಂಡು ಕಂಟಿನ್ಯೂ ಮಾಡಿದ್ರೆ ಅದ್ಭುತವಾಗಿರುತ್ತೆ, ಸಖತ್ ಆಗಿರುತ್ತೆ. 5th ಡೈರೆಕ್ಟರ್ ಅಂದ್ರೆ ನಾನು ಮೋಸ್ಟ್ಲಿ ಅವ್ರ ಹೆಸರಿಲ್ಲ, ಯಾರು ನ್ಯೂ ಕಮರ್ ಅಂತ ಹೇಳ್ತೀನಿ ಸರ್. ಡೆಫಿನೆಟ್ಲಿ ಆದಷ್ಟು ಜನ ಇದಾರೆ, ತುಂಬಾ ಜನ ಇದಾರೆ. ಡೆಫಿನೆಟ್ಲಿ ಹೊಸಬ್ರ ಜೊತೆ ಕೆಲಸ ಮಾಡಿ, ಹೊಸಬ್ರ ಜೊತೆ ನಾವು ರಾಮಾಚಾರ್ಯಲ್ಲಿ ಒಂದು ಡೈಲಾಗು ಹಾಕಿದ್ವಿ. ಹೊಸಬ್ರು ಬರ್ತಾ ಇರಬೇಕು, ಹೊಸತನ ತರ್ತಾ ಇರಬೇಕು, ಕನ್ನಡ ಇಂಡಸ್ಟ್ರಿನೇ ಚೇಂಜ್ ಆಗಬೇಕು. ಯಾಕಂದ್ರೆ ನನಗೆ ಯಶ್ ಅವರು ಅವಾಗ ಅವಕಾಶ ಕೊಟ್ಟಾಗ, ನನಗೆ ಎವಿ ಜೋಶ್ ಇದ್ದಾಗ ಹೊಸಬ್ರಿಗೆ ಒಂದು ಅವಕಾಶ ಸಿಗುತ್ತಲ್ಲ ಅಂತ. ಸೊ ದಟ್ಸ್ ವಂಡರ್ಫುಲ್. ಹೊಸಬ್ರು, ಹೊಸ ಥಾಟ್ಸ್, ಹೊಸ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಅಂದ್ರೆ ಅದ್ಭುತವಾಗಿರುತ್ತೆ. ಮಾಡಿಗುರು ಸಖತ್ತಾಗಿರುತ್ತೆ. ಎಸ್. ವೈ ಪರ್ಟಿಕ್ಯುಲರ್ಲಿ ಯುವ ರಾಜ್ಕುಮಾರ್ ಆಸ್ ಲೀಡ್? ನಾನೇ ಯಾಕೆ ಈ ಸಿನಿಮಾಗೆ ಲೀಡ್ ಆಗಿರಬೇಕು? ಬರೀ ತಪ್ಪು ಉತ್ತರ ಹೇಳ್ಬೇಕು ಸರ್. ಬಿಕಾಸ್ ಯುವರಾಜ್ ಕಣ್ಣು ಚೆನ್ನಾಗಿಲ್ಲ, ಯುವರಾಜ್ ಅಲ್ಲಿ ಮಾಸ್ ಇಲ್ಲ, ಆಮೇಲೆ ಯುವರಾಜ್ಗೆ ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ. ಥ್ಯಾಂಕ್ ಯು ಸರ್. ಓಕೆ, ಹ್ಯಾಪಿ, ಯು ಆರ್ ಹ್ಯಾಪಿ. ಯುವ ಸೆಟ್ಟಲ್ಲಿ ಪಿ ಜೆಗೆ ಫೇಮಸ್ ಅಂತ ಸಪ್ತಮಿ ಅವರಿಂದ ತಿಳಿದು ಬಂದಿದೆ. ಈಗ ಒಂದು ಪಿ ಜೆ ಹೇಳಿ, ನಿಮ್ದೊಂದು ಕೋತಿ ಇತ್ತಲ್ಲ, ಕೋತಿ ಜೋಕ್ ಹೇಳಿ ಮಾಸ್, ಅದು ಅದು ಹೇಳಿ, ಅದು ಚೆನ್ನಾಗಿದೆ. ಅದು ಒಂದು ಕೋತಿ ಜೋಕ್ ಇತ್ತಲ್ಲ, ಅಯ್ಯೋ ಆ ಸೆಟ್, ಅಯ್ಯಪ್ಪ, ನಾನಂತೂ ನೆಲದಲ್ಲೆಲ್ಲ ಉರುಳಾಡ್ಬಿಟ್ಟು. ದಯವಿಟ್ಟು ಯಾರು ಅಫೆನ್ಸ್ ಆಗಿ ತಗೊಂಬೇಡಿ ಜೋಕ್ನ. ಸರಿ, ಜೋಕ್ ಹೇಳ್ತೀನಿ. ಒಂದು ಲೇಡಿ ಒಂದು ಮಗುನ ಇಟ್ಕೊಂಡು ಬಸ್ ಹತ್ತಾರೆ. ಬಸ್ ಹತ್ಬಿಟ್ಟು ಸೊ ಕಂಡಕ್ಟರ್ ಇರ್ತಾನೆ, ನೋಡ್ಬಿಟ್ಟು ಸೊ ಏನಮ್ಮ ನಿನ್ನ ಮಗು ಇಷ್ಟು ಕೆಡ್ದಾಗಿದೆ, ಹೋಗಿ ಹಿಂದೆ ಕೂತ್ಕೋ ಅಂತ ಹೇಳ್ತಾರೆ. ಅವ್ರಿಗೆ ಸಖತ್ ಬೇಜಾರಾಗುತ್ತೆ ಸರ್. ಬೇಜಾರಂದರೆ ಏನಪ್ಪ, ನಾನು ಬಸ್ ಹತ್ತಿದಂಗೆ ಇಷ್ಟು ಒಂಥರ ಇನ್ಸಲ್ಟ್ ಮಾಡ್ಬಿಟ್ಟ ನನ್ನ ಅಂದ್ಬಿಟ್ಟು ಫುಲ್ ಲಾಸ್ಟಲ್ಲಿ ಹೋಗಿ ಫುಲ್ ಹಿಂದೆ ಕೂತಿರ್ತಾರೆ, ಫುಲ್ ಬೇಜಾರಿರ್ತಾರೆ. ಪಕ್ಕದಲ್ಲಿ ಒಬ್ಬ ಒಂದು ಅಪ್ಪ ಇರ್ತಾನೆ, ಅವನು ಕೇಳ್ತಾನೆ, ಎಲ್ಲ ಏನಮ್ಮ ಏನಾಯಿತು? ಇಲ್ಲ, ನನ್ನ ಸಿಕ್ಕಾಬಟ್ಟೆ ಇನ್ಸಲ್ಟ್ ಮಾಡ್ಬಿಟ್ಟ ಅವನು, ಫುಲ್ ನನಗೆ ಅವಮಾನ ಆಗ್ಬಿಡ್ತು. ಆವಾಗ ಅವಳು ಕೇಳ್ತಾರೆ, ಸರಿ ಸರಿ ಏನು ಮಾಡಲಿ ಇವಾಗ ಅಂತ. ಇಲ್ಲ, ನೀನು ಬಿಡಬೇಡ, ನೀನು ಹೋಗಿ ಬೈ. ಹೌದಾ, ಹೋಗ್ಲ, ಬೈಲ, ಖಂಡಿತ ನೀನು ಹೋಗಿ ಅವ್ನು ಬೈಲೇಬೇಕು ಇವಾಗ. ಸರಿ, ಅಲ್ಲಿ ತನಕ ನೀನು ಕೋತಿನ ಕೊಡು, ನಾನು ಹಿಡ್ಕೊಂತೀನಿ. ಈ ಪಿ ಜೆಗೆ ನಾನಂತೂ ಒಂದು 4-5 ಸಲ ನಕ್ಕಿ ಎಲ್ಲರೂ ಉರುಳಾಡಿ. ಕರೆಕ್ಟಾಗಿ ಒಂದು ಜೋಕ್ ಆದಮೇಲೆ ಕೇಳಿದ ಪ್ರಶ್ನೆ, ಕನ್ನಡ ಸಿನಿಮಾಲಿ ಕಾಮಿಡಿ ಇವಾಗ ಇಲ್ಲ, ಕಾಮಿಡಿ ಇಸ್ ಡೈಯಿಂಗ್ ಇನ್ ಕನ್ನಡ ಸಿನಿಮಾ ಅಂತ ಹೇಳ್ತೀರಾ ಸರ್? ಅಂದ್ರೆ ಸಿ ಕ್ವೆಶ್ಚನ್, ಇಸ್ ಕಾಮಿಡಿ ಡೈಯಿಂಗ್? ಪ್ರಾಬ್ಲಿ ಎಲ್ಲೋ ಒಂದ್ ಕಡೆ. ಕಾರಣ ಏನ್ ಗೊತ್ತಾ, ಈಗ ಮುಂಚೆ ಎಲ್ಲ ಏನಾಗುತ್ತೆ, ಕಾಮಿಡಿಗೆ ಅಂತಾನೆ ಒಂದು ಟ್ರ್ಯಾಕ್ ಇರ್ತಿತ್ತು, ಕತೆ ಬೇರೆ, ಕಾಮಿಡಿ ಟ್ರ್ಯಾಕ್ ಬೇರೆ, ಪ್ಯಾರಲಲ್ಲಿ ನಡೀತಿತ್ತು. ಅಂತ ನಟರುಗಳು, ಅಂತ ಲೆಜೆಂಡ್ಸ್ ಇದ್ರು. ಈಗ ಅಣ್ಣ ಅವರೇ ಎಷ್ಟೋ ಕಡೆ ಹೇಳಿದಾರಂತೆ, ನರಸಿಂಹರಾಜ್ ಅವ್ರ ಡೇಟ್ ತಗೊಳ್ಳಿ, ನನ್ನ ಡೇಟ್ ಏನೋ ಸಿಗತ್ತೆ, ಅವ್ರು ಸಿಗಲ್ಲ, ಅವ್ರ ಡೇಟ್ ತಗೊಂಡು ಸ್ಕೆಡ್ಯೂಲ್ ಹಾಕಿ. ಸೊ ಅದೇ ಥರ ಬ್ರಹ್ಮಾನಂದಂ ಅವ್ರಿಗಾಗಲಿ, ಅಥವಾ ಗೌಂಡಮಣಿ, ಸೆಂದಿಲ್ಲು, ವಿವೇಕು, ಸಾಧು ಸರು, ಆಮೇಲೆ ಬಾಲಣ್ಣ, ಇಂಥವ್ರದ್ದೆಲ್ಲ ಒಂದು ಇತಿಹಾಸನೇ ನಾವು ನೋಡ್ಬಿಟ್ಟಿದ್ದೀವಿ. ಬಟ್ ಇವತ್ತಿಗೆ ಕಾಮಿಡಿ ಟ್ರ್ಯಾಕ್ ಅಂತ ಜನ ಮಾಡಿದ್ರೆ ದೇ ವೋಂಟ್ ಎಂಜಾಯ್. ಅದೊಂದು ನಾನು ಹೇಳಿದ್ನಲ್ಲ, ಬದಲಾವಣೆ. ಸೊ ಈಗ ಸಿಚುಯೇಷ್ನಲ್ ಕಾಮಿಡಿ ವರ್ಕ್ ಆಗುತ್ತೆ. ಬಟ್ ನಾನು
ನನ್ನ ಇರೋದು ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ತುಂಬ ಎಂಜಾಯ್ ಮಾಡ್ತಿದ್ದ ಸಿನಿಮಾ ಅಂದರೆ ಪಣಿ ರಾಮಚಂದ್ರ ಅವ್ರ ಸಿನಿಮಾಗಳು. ಸೊ ಗೌರಿ ಗಣೇಶ, ಗಣೇಶನ ಮದುವೆ, ಗಣೇಶ ಸುಬ್ರಹ್ಮಣ್ಯ, ಆಮೇಲೆ ಗಣೇಶನ ಗಲಾಟೆ, ಆಮೇಲೆ ಯಾರಿಗೂ ಹೇಳಬೇಡಿ ಜಗ್ಗೇಶ್ವರ್ ಫಿಲಮ್ಸ್, ಆಮೇಲೆ ಜಗ್ಗೇಶ್ ಅಣ್ಣನ್ ಫಿಲಮ್ಸ್ ಲೈಕ್ ತರಲೆ ನನ್ನ ಮಗ ಆಗ್ಬೋದು, ಅವ್ರದ್ದೊಂದು ಸೀರೀಸೇ ಬಂತು ಕಂಪ್ಲೀಟ್ ಆಗಿ. ಸೊ ಅಂದ್ರೆ ಆಮೇಲೆ ಆಫ್ಲೆಟ್ ಕುರಿಗಳು ಸರ್, ಕುರಿಗಳು ಕೋತಿಗಳು ಸರ್, ಅದು ಎಕ್ಸ್ಟ್ರಾಡಿನರಿ. ಸೊ ನಾವು ಎಲ್ಲೋ ಒಂದ್ ಕಡೆ ಆತರ ಸಿನಿಮಾಗಳು ಮಾಡಬೇಕು, ಬಿಕಾಸ್ ಅದನ್ನು ಇವತ್ತಿಗೂ ಜನ ನಾವೇ ಎಂಜಾಯ್ ಮಾಡ್ತೀವಿ ಅಂದರೆ ಜನ 100% ಎಂಜಾಯ್ ಮಾಡ್ತಾರೆ. ಸೊ ಆ ಥರ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದ್ದಾವೆ. ಸೊ ಬರಬೇಕು, ಬರಬೇಕು 100% ಬರಬೇಕು. ಆ್ಯಂಡ್ ಆ ಥರ ಸಿನಿಮಾಗಳು ಬಂದಾಗ ಅಂದರೆ ಈಗ ನೋಡಿ ತೆಲುಗುನಲ್ಲಿ ಒಂದು ಜಾತಿರತ್ನಲ್ಲಿ ಅಂತ ಒಂದು ಸಿನಿಮಾ ಬಂತು ಅಂದರೆ ಈಗ ನೀವು ಓದಿದ್ವಲ್ಲ ಅದೇ ಥರ ಪಿಜೆ ಸಿನಿಮಾ, ಅದು ಪಿಜೆ ಜೋಗ್ಗಳು, ಬಟ್ ಎಷ್ಟು ಎಂಜಾಯ್ ಮಾಡಿದ್ದೀವಿ ನಾವು ಅಂದರೆ ಅಷ್ಟು ಕ್ಲೀನ್ ಎಂಟರ್ಟೈನ್ಮೆಂಟ್. ಆಮೇಲೆ ನಗು ಅನ್ನೋದೇ ಅದಲ್ವಾ ಸರ್, 100% ಒಂದು 100 ಜನ ಒಟ್ಟಿಗೆ ನಗೋದಕ್ಕೂ ಅದು ಫೀಲಿಂಗೇ ಬೇರೆ. ಆಮೇಲೆ ಆ ಥರ ಒಂದು ಸಿನಿಮಾಗಳು ಐ ಥಿಂಕ್ ಬರಬೇಕು ಖಂಡಿತ. ಸೊ ಒಂದು ಆ ಥರದ್ದು ದಯವಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ ಆ್ಯಂಡ್ ಆ ಥರ ಸಿನಿಮಾಗಳು ಜನ ಎಂಜಾಯ್ ಮಾಡ್ತಾರೆ. ಡೆಫಿನೆಟ್ಲಿ ಸರ್, ನನಗೂ ಒಂದು ಕಾಮಿಡಿ ಸಬ್ಜೆಕ್ಟ್ ಮಾಡೋಕ್ಕೆ ತುಂಬ ಆಸೆ ಇದೆ. ಮಾಡ, ಚೆನ್ನಾಗಿ ಮಾಡ. ರಾಘಣ್ಣಂಗೆ ಕಾಲ್ ಮಾಡಿ ಅಣ್ಣ ಅವರ 5 ಫೇವ್ರೇಟ್ ಮೂವಿ ಯಾವುದು ಅಂತ ಕೇಳಿ. ಅವ್ರಿಗ ಮಾಡ್ತೀನಿ ನೋಡಿ. ಆಂಕರ್ ಕರ್ಕೊಂಬಂದ್ರೆ ಫುಲ್ ವರ್ಕೌಟ್ ಮಾಡ್ಬಿಟ್ರು ಆಂಕರ್ ಕರ್ಕೊಂಬಂದ್ರೆ. ಹಾ, ಬಲ ಇದಾರಪ್ಪ ಮೆಟ್ರೋ ಸಾಗೋದವ್ರು, ಈ ಮಜಾ ಬರಲ್ಲ. ಏ ಚೆನ್ನಾಗಿದೆ, ಹೌದು ದೊಡ್ಡದ ಎಲ್ಲ ಒಳ್ಳೆ ಮಜಾ ಕೊಟ್ರು. ಏನೋ ಅಪ್ಪ ಸ್ವಿಚ್ ಆಫ್ ಆಗಿದೆ. ಸರಿ, ನಿಮಗೆ ಗೊತ್ತಿರುತ್ತೆ, ಪ್ರಾಬ್ಲಿ ವುಡ್ ಹ್ಯಾವ್ ಡಿಸ್ಕಸ್, ಟೆಲ್ ಮಿ. ಇಲ್ಲ ಮದರ್ಗೆ ಮಾಡಿ ಕೇಳಿ. ಕೇಳ್ತೀನಿ ಸರ್. ಮಯೂರ ಅಂತ ಅವ್ರು ಹೇಳೇ ಇರ್ತಾರೆ ಸರ್. ಮಯೂರ ಮಯೂರ, ಆಮೇಲೆ ಕಸ್ತೂರಿ ನಿವಾಸ ಹೇಳ್ಬೋದು. ಕಸ್ತೂರಿ ನಿವಾಸ. ಅಮ್ಮ ಅಪ್ಪ ಏನು ಮಾಡ್ತಿದ್ದಾರ? ಅಲ್ಲ, ಒಂದು 5 ಕ್ವೆಶನ್ ಕೇಳಬೇಕು, ಇಂಟರ್ವ್ಯೂಲಿದ್ದೀನಿ. ಕೊಡು ಕೊಡು ಫೋನ್ ಕೊಡು ಪಪ್ಪಂಗೇನ. ಹಾಯ್ ಪಾ, ನಾನೊಂದು ಇಂಟರ್ವ್ಯೂಲಿದ್ದೀನಿ. ಪಾ, ತಾತಂದು ನಿನಗೆ ಇಷ್ಟ ಆಗೋ 5 ಸಿನಿಮಾ ಹೆಸರು ಹೇಳು. ಮಂತ್ರಾಲಯ ಮಾತ್ಮೆ, ಇನ್ನೊಂದು ಲಾಸ್ಟ್ ಹೇಳಿದ್ದು ಸಂಪತ್ತಿಗೆ ಸವಾಲ್. ಸೂಪರ್ ಪಾ, ಎಲ್ಲಾ ತರದ ಫಿಲ್ಮ್ ಹೆಸರು ಹೇಳಿದ್ಯ. ಥ್ಯಾಂಕ್ ಯು. ಓಕೆ ಆಯ್ತು ಪಾ, ಬಾಯ್. ಸೊ 5 ಅಣ್ಣ ಅವರ ಬೆಸ್ಟ್ ಫೇವ್ರೇಟ್ ಫಿಲಮ್ಸ್, 5 ಶಿವಣ್ಣಂದ್ ಹೇಳಿ. ಅವ್ರದ್ದು ಸರ್ ಫಸ್ಟ್ ಅಂದ್ರೆ ಇದು ಪ್ರಾಬ್ಲಮ್ ಅಂದ್ರೆ ಈ ಆಂಕರ್ ಸೀಟೇ ಪ್ರಾಬ್ಲಮ್ ನೋಡಿ. ಅವ್ರು ಎಂಡ್ ಮಾಡ ನನ್ಗೆ ಎಂಡ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಪಾಪ ಅವ್ರ ತೊಂದ್ರೆ ಆ ತರ ಹುಚ್ಚಿಡ್ಸುತ್ತೆ ನೋಡಿ. ಮತ್ ಕೇಳೋರ್ಗೆ ಅಷ್ಟು ತೀಟ ಇರುತ್ತೆ. ಹೇಳಿ ಶಿವಣ್ಣದ 5 ಸರ್. ಅವ್ರ ಫಸ್ಟ್ 3 ಫಿಲಮ್ ನನಗೆ ತುಂಬಾ ಇಷ್ಟ ಸರ್. ಆನಂದ್, ರಥಸಪ್ತಮಿ, ಮನಮೆಚ್ಚಿದ. ಆಮೇಲೆ ಸರ್ ಇನ್ನೊಂದು ಅದೇನ್ ಪಕ್ ಪಕ್ಕ ಮೋಡದ ಮರೆಯಲ್ಲಿ ನನಗೆ ಎಷ್ಟು ಇಷ್ಟ ಸರ್. ಆಮೇಲೆ ಆಮೇಲೆ ನನಗೆ ತುಂಬಾ ಇಷ್ಟವಾದ ಸಿನಿಮಾನು ಜನ್ಮದ ಜೋಡಿ. ಜನ್ಮದ ಜೋಡಿ ವಂಡರ್ಫುಲ್. ಹೃದಯಾರುದ್ಯ ನನಗೆ ತುಂಬ ಇಷ್ಟ. ಇಲ್ಲ ನಾವು ಕೇಳಿದೆ 5 ಅದೇ ಇವಾಗ. ಇನ್ನು 5 ನೀವು ಹೇಳ್ಬೇಡಿ, ಮನ್ಸಲ್ಲೇ ಇಟ್ಕೊಳ್ಳಿ. ಮುಂದಿನ ಸತಿ ಮೆಟ್ರೋ ಸಾಗೋದವ್ರು ಯಾವತ್ತಾನ ಆಂಕರ್ ಕರ್ಕೊಂಡ್ ಬರ್ದೇ ಇದ್ದಾಗ ಹೇಳಿ. ಇದೊಂದು ಕ್ವೆಶನ್ ಕೇಳಕ್ ಅಷ್ಟೇ, ಮುಗೀತು ಇವಾಗ ನಮ್ದು. ಸೊ ಈಗ ಫೈನಲ್ ಹೇಳ್ಬಿಡೋಣ ಬನ್ನಿ, ಅದೆಲ್ಲ ಎಲ್ಲ ಇಂಟರ್ವ್ಯೂಲ್ ಹೇಳಿದೀವಲ್ಲ. ಓಕೆ, ಯುವ ಚಿತ್ರ 29 ತಾರೀಕು ರಿಲೀಸ್ ಆಗ್ತಾ ಇದೆ. ಆಮೇಲೆ ಸರ್ ಅಂದ್ರೆ ಕುಟುಂಬ ಸಮೇತರಾಗಿ ಬರ್ತಾರೆ, ಬನ್ನಿ ದಯವಿಟ್ಟು. ಸ್ನೇಹಿತರ ಜೊತೆ ಬನ್ನಿ, ಸಿನಿಮಾ ನೋಡಿ ನಿಮ್ಗೆ 100% ಇಷ್ಟ ಆಗುತ್ತೆ. ಆಶೀರ್ವಾದ ಮಾಡಿ ನಮ್ಮ ಇಡೀ ತಂಡಕ್ಕೆ, ಯುವರಾಜ್ಗೆ, ಒಂದು ಕನ್ನಡ ಸಿನಿಮಾಗೆ. ಬನ್ನಿ ಥಿಯೇಟ್ರಿಗೆ, ಬಂದು ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.